ಇನ್ನು ಈ ಥರ ಖರ್ಚುಗಳಂತೂ ಇನ್ನೂ ಹೆಚ್ಚೆಚ್ಚು ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅದರ ಮೇಲೆ 5% GST ಅನ್ನೋ ಅಕ್ಕಿ, ಜೋಳ, ರಾಗಿ ಮತ್ತು ಇನ್ನಿತರ ಪದಾರ್ಥಗಳಿಗೆ ಏರಿಸಿದ ನಂತರ ಎಲ್ಲರಿಗೂ ಹೊರೆ ಆಗ್ತಾ ಇದೆ ಮುಂದಕ್ಕೆ. ಇದು ಕೂಡಲೇ ಕೇಂದ್ರ ಸರ್ಕಾರ ಮತ್ತು GST ಮಂಡಳಿ ಏನಿದು ನಿರ್ಧಾರ ತಗೊಂಡಿದ್ದಾರೆ ಕೂಡಲೇ ಇದನ್ನು ವಾಪಸ್ ತಗೋಬೇಕನ್ನೋದು ನಾವೆಲ್ಲರೂ ಮನವಿ ಮಾಡ್ಕೊತಿದ್ದೀವಿ. ಇದೇ ರೀತಿ 18 ತಾರೀಕುವರೆಗೂ ನಾವು ಏನಾದರೂ ಬಂದಪ್ಪ ಅಂದರೆ ಇನ್ನೂ ರಾಜ್ಯದಂತಾಗಲಿ ನಮ್ಮ ದೇಶದಂತಾಗಲಿ ಉಗ್ರ ಹೋರಾಟ ನಡೀತಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆಲ್ಲರೂ ಸಹಕಾರ ಮಾಡಬೇಕನ್ನೋದು ನಮ್ಮೆಲ್ಲರ ವಿಚಾರ. ಯಾಕಂದರೆ ಎಲ್ಲ ದಿನನಿತ್ಯ ವಸ್ತುಗಳು ಕಮ್ಮಿ ಬೆಲೆ ಇದ್ದಪ್ಪ ನಾವು ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ತದೆ, ಎಲ್ಲರೂ ಸಹಕಾರ ಮಾಡಬೇಕನ್ನೋದು ಹೇಳ್ತಾ ನಾನು ಮುಗಿಸ್ತೀನಿ. ಸರ್ಕಾರ ಒಂದು GST 47ನೇ ಸಭೆಯಲ್ಲಿ ಒಂದು ನಿರ್ಣಯ ತೆಗೆದುಕೊಂಡಂಥ ದಿನನಿತ್ಯ ಬೇಕಾದಂಥ ಒಂದು ಆಹಾರ ಪದಾರ್ಥಗಳಿಗೆ ಒಂದು 5% GST ಆಚರಣೆ ತಂದಿದ್ದು, ಇದನ್ನು ಖಂಡಿಸಿ ಇವತ್ತಿನ ದಿವಸ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ರೈಸ್ ಮಿಲ್ಲರ್ಸ್ ಹಾಗೂ ಟ್ರೇಡರ್ಸ್ ಎಲ್ಲ ವರ್ತಕರು ಇವತ್ತು ಒಂದು ಮುಷ್ಕರವನ್ನು ನಿರ್ಣಯ ಕೈಗೊಂಡು ಮುಷ್ಕರ ಮಾಡ್ತಾ ಇದ್ದೀವಿ. ಬಂಗಾರಕ್ಕೆ 3% GST ಮಾಡಿದ್ದಾರೆ. ಯಾವುದೋ ಒಂದು ದಿವಸಕ್ಕೆ ಶ್ರೀಮಂತರಿಗೆ ಅನುಕೂಲ ಆಗೋ ರೀತಿಯಲ್ಲಿ 3% ಮಾಡಿದ್ದಾರೆ. ದಿನನಿತ್ಯ ಆಹಾರಕ್ಕೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳಿಗೆ 5% ಮಾಡಿದ್ದಾರೆ ದಿನನಿತ್ಯ. ಇದು ಒಂದು ಹೆಚ್ಚಿನ ಹೊರೆ ಒಂದು ರೈತರಿಗೂ ಪ್ಲಸ್ ಬಡವರಿಗೂ ಎಲ್ಲ ಸಾಮಾನ್ಯ ವರ್ಗದ ಜನರಿಗೂ ಭಾಳ ತೊಂದರೆ ಆಗುತ್ತೆ. ಇದನ್ನು ನಾವು ಖಂಡಿಸಿ ಇವತ್ತಿನ ದಿವಸ ಒಂದು ಮುಷ್ಕರ ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ವಾಪಸ್ ತೆಗೆದುಕೊಳ್ಳುವವರೆಗೆ ನಮ್ಮ ಮುಷ್ಕರ ಮುಂದುವರಿಯುತ್ತೆ. ಬಂದ್ ಮಾಡಿ ಎಲ್ಲ ವರ್ತಕರು ರೈಸ್ ಮಿಲ್ಲು, ಟ್ರೇಡರ್ಸ್, ದಲಾಲ್ ಅಂಗಡಿ, ಇನ್ನಿತರ ಕಿರಾಣಿ ಅಂಗಡಿ, ಎಲ್ಲ ಬಟ್ಟೆ ಅಂಗಡಿ, ಎಲ್ಲ ವರ್ತಕರು ಇವತ್ತು ದಿನನಿತ್ಯ ಬೇಕಾದಂಥ ಆಹಾರ ಪದಾರ್ಥಕ್ಕೆ ಈ ಒಂದು 5% GST ಏನು ಮಾಡ್ಯಾರ, ಇದಕ್ಕೆ ಎಲ್ಲರಿಗೂ ಒಂದು ವಿರೋಧ ಇದ್ದ ಕಾರಣ ಇವತ್ತು ನಾವು ಇದು ನಿರ್ಣಯ ವಾಪಸ್ ತೆಗೆದುಕೊಳ್ಳುವವರೆಗೂ ನಮ್ಮ ಮುಷ್ಕರ ನಿರಂತರವಾಗಿ ಹೋರಾಟ ಇರುತ್ತೆ. ಎಲ್ಲ ಒಂದು ವ್ಯಾಪಾರಸ್ಥರ ವತಿಯಿಂದ ಇವತ್ತು GST ಪರವಾಗಿ ಅದನ್ನು GST ಇವತ್ತು ಅದನ್ನು ನಮ್ಮ ಬರೀ ಹಾಕ್ಬಾರನ್ನೋ ಉದ್ದೇಶದಿಂದ ಎಲ್ಲರೂ ಒಂದು ಮುಷ್ಕರ ನಾವು ಕೈಗೊಂಡಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಆಮೇಲೆ ಇದು ನಗರ ನಮ್ಮ ನಗರ ತಾಲೂಕು ಅಂತಲ್ಲ, ಇದು ಇಡೀ ಕರ್ನಾಟಕ ಮತ್ತು ದೇಶಾದ್ಯಂತ ಇದು ಎಲ್ಲ ರೈತರಿಗಾಗಿರ್ಬೋದು, ವರ್ತಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲರಿಗೂ ಇದು ಭಾರ ಅತಿ ಹೆಚ್ಚಿನ ಭಾರದಂತ ವರ್ಷದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ದಯವಿಟ್ಟು ಇದನ್ನು ಯಾರಿಗೂ ತೊಂದರೆ ಆಗಲಾರ್ದಂಗೆ ಈ GST ಕಾಯ್ದೆಯನ್ನು ವಾಪಸ್ ತಗೊಂಡು 5% ಏನಿದೆ ಸುಂಕ ವಿಧಿಸ್ತಾ ಇದ್ರಲ್ಲ ಅದನ್ನು ವಾಪಸ್ ತಗೊಂಡು ಎಲ್ಲ ಗ್ರಾಹಕರಿಗೂ ಆಮೇಲೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲರಿಗೂ ಇದು ಹೊರೆಯಾಗೋದ್ರಿಂದ ಎಲ್ಲರಿಗೂ ಇದನ್ನು ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ, ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡ್ಕೊಂತೀವಿ. ಹಾಗೂ ಇಲ್ಲೆಲ್ಲ